ಜೆಡಿಎಸ್ ಎರಡು ಕ್ಷೇತ್ರಗಳಲ್ಲಿ ತನ್ನ ಠೇವಣಿಯನ್ನು ಕಳೆದುಕೊಂಡಿದೆ. ನೀವು ಬಿಜೆಪಿ, ನಾನು ಮೊದಲೇ ಹೇಳಿದ್ದೆ ಅಲ್ಪಸಂಖ್ಯಾತರು ಅಭ್ಯರ್ಥಿಗಳಾಗ್ತಿದ ತಕ್ಷಣ ಅಲ್ಪಸಂಖ್ಯಾತರಿಲ್ಲ ಓಟ್ ಕೊಡಲ್ಲ, ಅಲ್ಪಸಂಖ್ಯಾತರು ಬುದ್ಧಿವಂತರಿದ್ದಾರೆ, ಅವರು ಕೋಮುವಾದಿ ಪಕ್ಷ ಜೊತೆ ಒಳ ಒಪ್ಪಂದ ಮಾಡ್ಕೊಂಡಿರೋದು ಅಂತಕ್ಕಂಥದ್ದು ಗೊತ್ತಾಗ್ತದೆ ಅವರಿಗೆ ಬಹಳ ಸ್ಪಷ್ಟವಾಗಿ. ಅದರಿಂದ ಅವರು ಕೋಮುವಾದಿ ಪಕ್ಷ ಜೊತೆ ಶಾಮೀಲ್ ಆಗ್ತಕ್ಕಂಥವ್ರಿಗೆ ಓಟ್ ಹಾಕಲ್ಲ ಅಂತ ಗೊತ್ತಿತ್ತು ನನಗೆ, ಮೊದಲೇ ಹೇಳಿದ್ದೆ ನಾನು. ಎರಡು ಕಡೆ ಡಿಪಾಸಿಟ್ ಹೋಗಿದೆ ಅವರಿಗೆ. ಈ ಠೇವಣಿ ಕಳೆದುಕೊಂಡಿರೋದು 2023 ಚುನಾವಣೆಗೆ ಜೆಡಿಎಸ್ಗೆ ಯಾವ ರೀತಿ ಜನ ಸಂದೇಶವನ್ನು ಕೊಡ್ತಿದ್ದಾರೆ ಸರ್? ನಾನು ಜೆಡಿಎಸ್ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಹೋಗಲ್ಲಪ್ಪ, ಅವರು ನಾಟ್ ಅಟ್ ಆಲ್ ಇದ್ದ ಫೈಟಿಂಗ್ ಮುಂದಿನ ಚುನಾವಣೆಯಲ್ಲೂ ಕೂಡ ನಾಟ್ ಅಟ್ ಆಲ್ ಇನ್ ದಿ ಫೈಟಿಂಗ್. ಅವ್ರು ಸುಮ್ಮನೆ ಹೇಳ್ಕೊತಾ ಇದ್ದಾರೆ.